ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ಕೂಲಿ ಕಾರ್ಮಿಕ ಮಕ್ಕಳಾಗಿರ್ಬೋದು ಅಥವಾ ಭೂಮಿ ಇಲ್ಲದೆ ಇರುವಂಥ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ ಭೂಮಿ ಇಲ್ಲದೇ ಇರುವಂಥ ಕೃಷಿ ಕಾರ್ಮಿಕರನ್ನಿರ್ತಾರೆ ಅಂಥ ಮಕ್ಕಳಿಗೂ ಕೂಡ ರೈತ ವಿದ್ಯಾನಿಧಿ ಮೂಲಕ ಸ್ಕಾಲರ್ಶಿಪ್ಪನ್ನು ಪಡಿಬೋದಾಗಿದೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಡಿಯೋನ ಶುರು ಮಾಡೋಕೆ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಅಲ್ಲಿ ನೋಡಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇದೆ ನೋಡಿ ಸಿಗ್ತಾ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಒಂದು ಬೆಲ್ ಬಟನ್ ಕೂಡ ಓಪನ್ ಆಗ್ತಾಯಿದೆ ಸೊ ಓಪನ್ ಆಗಿದ್ದೇನಾ ಕ್ಲಿಕ್ ಮಾಡಿದ ಮೇಲೆ ಓಪನ್ ಆಯಿತು ಸೊ ಆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಮೊದಲಿಗೆ ಒಂದು ಆಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಓಕೆ ಹೀಗೆ ಮಾಡೋದರಿಂದ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನೀವು ಮೊದಲು ನೋಡ್ಬೋದು ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇನ್ನೊಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವು ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಕೆಳಗಡೆ ಲೈಕ್ ಅಂತ ಒಂದು ಬಟನ್ ಇರುತ್ತೆ ಅಥವಾ ಒಂದು ಈ ಥರ ಎಬ್ಬಟ್ಟು ಗುರುತು ಒಂದು ಬಟನ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದರೆ ಲೈಕ್ ಬಟನ್ನು ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಏನು ಕೃಷಿ ಕಾರ್ಮಿಕ ಮಕ್ಕಳಿಗೂ ಕೂಡ ಅಥವಾ ಭೂಮಿ ಇಲ್ಲದೇ ಇರುವಂಥ ಕಾರ್ಮಿಕ ಮಕ್ಕಳಿಗೂ ಕೂಡ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಮೂಲಕ ಒಂದು ಸ್ಕಾಲರ್ಶಿಪ್ಪನ್ನು ಪಡಿಬೋದು ಇಲ್ಲಿ ಎಂಟನೇ ತರಗತಿಯಿಂದ ಹಿಡ್ಕೊಂಡು ಡಿಗ್ರಿ ಮುಗಿಯುವವರೆಗೂ ಕೂಡ ಒಂದು ಸ್ಕಾಲರ್ಶಿಪ್ಪನ್ನು ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶನ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೇನೆ ಸೊ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ದೊಡ್ಡ ಅಕ್ಷರದಲ್ಲಿ ಭೂಮಿ ರಹಿತ ಅಥವಾ ಭೂ ರಹಿತ ಅಂತ ಕಾಣ್ತಾ ಇದೆ ನೋಡಿ ನಿಮಗೆ ಹೈಲೈಟ್ ಮಾಡಿ ತೋರಿಸ್ತೇನೆ ಸೊ ಈ ಒಂದು ಆಪ್ಷನು ಭೂ ರೈತ ಏನು ಕೃಷಿ ಕಾರ್ಮಿಕರ ಇರ್ತಾರೆ ಅಂಥ ಮಕ್ಕಳಿಗೂ ಕೂಡ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ತಾವು ಪಡಿಬೋದಾಗಿದೆ ಯಾವ ರೀತಿಯಪ್ಪ ಅಂತಂದರೆ ಒಂದು ವಿತೌಟ್ ಲ್ಯಾಂಡ್ ಮೂಲಕ ಒಂದು ಎಫ್ ಐ ಡಿನ ಮಾಡಬೇಕಾಗುತ್ತೆ ಎಫ್ ಐ ಡಿ ಅಂದರೆ ಫಾರ್ಮರ್ ಐಡೆಂಟಿಫಿಕೇಷನ್ ನಂಬರ್ ಅಂತಿರುತ್ತೆ ಆ ಒಂದು ಎಫ್ ಐ ಡಿನ ವಿತೌಟ್ ಲ್ಯಾಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಮಾಡಬೇಕಾಗುತ್ತೆ ಅದ್ರ ಮೂಲಕ ನೀವು ರೈತ ವಿದ್ಯಾನಿಧಿಯ ಭೂ ರೈತ ಕೃಷಿ ಕಾರ್ಮಿಕ ಮಕ್ಕಳ ಸ್ಕಾಲರ್ಶಿಪ್ಪನ್ನು ಪಡಿಬೋದು ಒಂದು ವೇಳೆ ನಿಮಗೆ ಎಫ್ ಐ ಡಿ ಆಗಲು ಪ್ರಾಬ್ಲಮ್ ಆಗ್ತಾಯಿದೆಪ್ಪ ಅಂತಂದರೆ ನರೇಗಾ ಐ ಇರುತ್ತೆ ಅಂದರೆ ನರೇಗಾ ಜಾಬ್ ಇರುತ್ತಲ್ಲ ಸೊ ನರೇಗಾ ಜಾಬಲ್ಲಿ ನೀವೇನಾದರೂ ಅವರ ಭೂ ಕಾರ್ಮಿಕರು ಅಥವಾ ಕೂಲಿ ಏನಾದರೂ ಇದ್ದರೆ ಅವರು ನರೇಗಾ ಐ ಡಿ ಮೂಲಕ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸದ್ಯಕ್ಕೆ ಎಸ್ ಎಸ್ ಪಿ ಪೋರ್ಟಲಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಆಗಿರೋ ಆಗಿರ್ಬೋದು ಅಥವಾ ಎಂಟನೇ ತರಗತಿಯಿಂದ ಒಂಬತ್ತನೇ ತರಗತಿ ಓದ್ತಿರುವಂಥ ಮಹಿಳೆಗೆ ಈ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ನೀವು ಎಸ್ ಎಸ್ ಪಿ ಪೋರ್ಟಲನ್ನು ಓಪನ್ ಮಾಡಿಕೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಬಂದು ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಪ್ಷನ್ಸ್ ಕೂಡ ಓಪನ್ ಆಗಿದೆ ಸೊ ಹಾಗಾದರೆ ಮೊದಲಿಗೆ ನಮಗೆ ಈಗ ಪ್ರಶ್ನೆ ಬರೋದು ಭೂ ರೈತ ಒಂದು ಎಫ್ ಐ ಡಿನ ಪಡೆಯೋದು ಹೇಗೆ ವಿತೌಟ್ ಲ್ಯಾಂಡ್ ಎಫ್ ಐ ಡಿ ಪಡೆಯುವುದು ಹೇಗೆಪ್ಪ ಅಂತಂದರೆ ನೀವು ಕೃಷಿ ಇಲಾಖೆಗೆ ಭೇಟಿ ನೀಡಿದಾಗ ನಿಮಗೆ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಕೊಟ್ಟರೆ ನಿಮಗೆ ಭೂ ರೈತ ಒಂದು ಎಫ್ ಐ ಡಿನ ಮಾಡಿಕೊಡ್ತಾರೆ ಅಂದರೆ ವಿತೌಟ್ ಲ್ಯಾಂಡ್ ಇರುವಂಥ ಎಫ್ ಐ ಡಿಯನ್ನು ಸಿಗುತ್ತೆ ಆ ಎಫ್ ಐ ಡಿನ ನಿಮ್ಮ ಫಾದರ್ ಅಕೌಂಟ್ ಅಥವಾ ಮದರ್ ಅಕೌಂಟ್ ಮೂಲಕ ನೀವು ಮಾಡಿಸ್ಬೇಕಾಗತ್ತೆ ಅಥವಾ ಪೇರೆಂಟ್ಸ್ ಅವರ ಅಕೌಂಟ್ ಮೂಲಕ ನೀವು ಮಾಡಿಸ್ಬೇಕಾಗತ್ತೆ ಮಾಡಿಸಿದಾಗ ನಿಮಗೆ ಭೂ ರೈತ ಒಂದು ಕೃಷಿ ಕಾರ್ಮಿಕ ಮಕ್ಕಳ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರುತ್ತೆ ಸೊ ಅದ್ರ ಬಗ್ಗೆ ಒಂದು ಅಫಿಷಿಯಲ್ ಆರ್ಡರ್ ಕಾಪಿ ಇದೆ ಅದು ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ತಿರ್ಬೋದು ಈಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂದು ಭೂ ರೈತ ಏನಿದೆ ಇಲ್ಲಿ ನೋಡ್ತಿರ್ಬೋದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಮತ್ತು ಭೂ ರೈತ ಕಾರ್ಮಿಕ ಮಕ್ಕಳಿಗೂ ವಿಸ್ತರಿಸುವ ವಿಸ್ತರಣೆ ಮಾಡಿರುವಂಥ ಬಗ್ಗೆ ಇದೆ ಸೊ ಇಲ್ಲಿ ನೀವು ಇನ್ನೊಂದು ಹೈಲೈಟ್ ಆಗಿ ನೋಡ್ತಿರ್ಬೋದು ಇಲ್ಲಿ ಏನಪ್ಪ ಅಂತಂದರೆ ಒಂದು ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ರೈತ ವಿದ್ಯ ವಿದ್ಯಾನಿಧಿ ಕಾರ್ಯಕ್ರಮವನ್ನು ಭೂ ರೈತ ಕಾರ್ಮಿಕ ಮಕ್ಕಳಿಗೂ ವಿಸ್ತರಿಸಿ ಜಾರಿಗೆ ತರಲು ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿರ್ತದೆ ಅದರಂತೆ ಕೆಳಕಂಡ ಆದೇಶನ ಕೂಡ ಇಲ್ಲಿ ನೋಡ್ತಿರ್ಬೋದು ಭೂ ರೈತ ಕೃಷಿ ಕಾರ್ಮಿಕ ಮಕ್ಕಳಿಗೂ ಕೂಡ ಈ ಒಂದು ರೈತ ವಿದ್ಯಾನಿಧಿ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಿಂದ ಇದು ಶುರು ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಇದಕ್ಕಿಂತ ಸಪ್ರೇಟಾಗಿ ಫಂಡ್ಸ್ ಕೂಡ ಕೊಟ್ಟಿದ್ದಾರೆ ಮೂವತ್ತಾರು ಸಾವಿರ ಲಕ್ಷ ರೂಪಾಯಿ ಕೂಡ ಇಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನ ರೈತ ವಿದ್ಯಾನಿಧಿ ಒಂದು ಸ್ಕಾಲರ್ಶಿಪ್ಪಿಗೆ ಹಣವನ್ನು ಒಂದು ಫಂಡ್ಸನ್ನು ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವೆಲ್ಲ ಕೋರ್ಸ್ಗಳಿಗೆ ಎಷ್ಟೆಷ್ಟು ಹಣ ಕೊಡ್ತಾರಂತ ನೋಡೋದಾದರೆ ಇಲ್ಲಿ ನೀವು ಪದವಿ ಮುಂಚೆ ಅಥವಾ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಏನು ಕೋರ್ಸ್ ಇರುತ್ತೆ ಅಂತ ಒಂದು ಒಂದು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಐನೂರು ರೂಪಾಯಿ ಹುಡುಗರಿಗೆ ಇರುತ್ತೆ ಹುಡುಗಿಯರಿಗೆ ಮೂರು ಸಾವಿರ ರೂಪಾಯಿ ಇರುತ್ತೆ ಮತ್ತು ಬಿ ಎಸ್ ಸಿ ಬಿ ಎ ಬಿ ಕಾಮ್ ಅಂತ ಏನು ಪದವಿ ಕೋರ್ಸ್ ಇರುತ್ತೆ ಅಂಥ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ವಿದ್ಯಾರ್ಥಿ ಹುಡುಗರಿಗೆ ಇರುತ್ತೆ ವಿದ್ಯಾರ್ಥಿನಿಯರಿಗೆ ಅಥವಾ ಹುಡುಗರಿಗೆ ಐದು ಸಾವಿರದ ಐನೂರು ಇರುತ್ತೆ ಪ್ಯಾರಾಮೆಡಿಕಲ್ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಅಥವಾ ಬಿ ಫಾರ್ಮೆಸ್ ಆಗಿರ್ಬೋದು ಅಂದರೆ ರಿಲೇಟಿವ್ ಮೆಡಿಕಲ್ ಏನಾದರೂ ಇದ್ದಂದರೆ ಏಳು ಸಾವಿರದ ಐನೂರು ರೂಪಾಯಿ ಹುಡುಗರಿಗೆ ಎಂಟು ಸಾವಿರ ರೂಪಾಯಿ ಹುಡುಗಿಯರಿರುತ್ತೆ ಮತ್ತು ಎಮ್ ಬಿ 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 ಎಸ್ ಟೆಕ್ನಿಕಲ್ ಕೋರ್ಸ್ ಏನಿರುತ್ತೆ ಬಿ ಬಿ ಎಸ್ ಆಗಿರ್ಬೋದು ಬಿ ಇ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಬಿ ಟೆಕ್ ಟೆಕ್ನಾಲಜಿ ಒಂದು ಕೋರ್ಸ್ಗಳಾಗಿರ್ಬೋದು ಅಥವಾ ಪಿ ಜಿ ಕೋರ್ಸ್ ಸ್ನಾತಕೋತ್ತರ ಕೋರ್ಸ್ನ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿನಿಯರಿಗೆ ಹನ್ನೊಂದು ಸಾವಿರ ರೂಪಾಯಿ ಕೂಡ ಇಲ್ಲಿ ಕೊಡಲಾಗುತ್ತೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಈ ಒಂದು ರೈತ ವಿದ್ಯಾನಿಧಿ ಕೂಡ ಹೆಣ್ಣು ಮಕ್ಕಳಿಗೆ ಅಂದರೆ ಪ್ರೌಢ ಶಿಕ್ಷಣ ಒಂದು ಓದ್ತಿರುವಂಥ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಕೂಡ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತಂತಲೇ ಹೇಳ್ಬೋದು ಸೊ ನೀವು ಕೂಡ ಒಂದು ಕೃಷಿ ಕಾರ್ಮಿಕ ಮಕ್ಕಳಾಗಿದ್ದರೆ ನಿಮ್ಮ ತಂದೆ ತಾಯಿಯವರ ಹೆಸರಲ್ಲಿ ಜಮೀನು ಇಲ್ಲಪ್ಪ ಅಂತಂದರೆ ಅಂಥ ಮಕ್ಕಳು ಕೂಡ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ಈ ರೀತಿಯಾಗಿ ನೀವು ಪಡೆದು ಅರ್ಜಿಯನ್ನು ಸಲ್ಲಿಸಿ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಲ್ ಮಾಡ್ಬೋದು ಅನ್ನೋದರ ಮಾಹಿತಿನ ನಿಮಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡದೆ ಹಾಗೆ ಹೋಗಬೇಡಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೇ ವಾಟ್ಸಪ್ ಗ್ರೂಪ್ಗಳೆಲ್ಲರಿಗೂ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು